ನಮಸ್ಕಾರ ಆತ್ಮೀಯ ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೆಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ. ಆತ್ಮೀಯ ಬಂಧುಗಳೇ, ಇವತ್ತು ಮಾಡ್ತಾ ಇರೋ ವಿಡಿಯೋ ವಿಶೇಷ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ನೊಂದ ಜೀವಕ್ಕೆ ಏನಾದರೂ ಒಂದು ಒಬ್ಬ ಮನುಷ್ಯನ ಹುಟ್ಟದ ಮೇಲೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ತಾವು ಎಲ್ಲರೂ ಕೇಳಬೇಕು ಅಂತ ಒಂದು ಸವಿನಯ ಪ್ರಾರ್ಥನೆ. ವಿಷಯ ಏನಪ್ಪ ಅಂದರೆ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್, ಕೈದಿ ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಸಹ ನಿರ್ದೇಶಕರಾಗಿ, ಸಹಾಯಕ ನಿರ್ದೇಶಕರಾಗಿ, ನಿರ್ದೇಶಕರಾಗಿ ಅವರ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿರ್ತಕ್ಕಂತಹ ನಮ್ಮ ಕನ್ನಡ ಚಲನಚಿತ್ರರಂಗದ ಹಿರಿಯ ಜೀವ ವಿ ಆರ್ ಭಾಸ್ಕರ್ ಅವರು ತಮ್ಮ ಇಬ್ಬರು ಪುತ್ರರೊಂದಿಗೆ ಬಹಳ ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಆದರೆ ಕೆಲವು ಕಾರಣಾಂತರಗಳಿಂದ ಸುಮಾರು ಒಂದು 18-20 ವರ್ಷದ ಹಿಂದೆ ಅವರ ಕಿರಿಯ ಮಗ ಒಂದು ದುರ್ಘಟನೆಗೆ ಬಲಿಯಾಗಿ ಮರಣರಾಗಿ ಹೋಗ್ತಾರೆ. ಆ ಒಂದು ಶಾಕ್ನಲ್ಲಿ ತಮ್ಮ ಅವರ ದೊಡ್ಡ ಮಗ ಕೂಡ ಬಹಳ ಮಾನಸಿಕವಾದ ವೇದನೆಯನ್ನು ಅನುಭವಿಸ್ತಾ ಕಾಲ ಕಳೀತಾ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರ ಒಂದು ದುರ್ದೈವ ದುರ್ಗತಿಯ ಸಂಗತಿ ಏನಂದರೆ, ಅವರ ಇದ್ದ ಒಬ್ಬ ಮಗ ಈಗ ಕೆಲವೊಂದು 3-4 ತಿಂಗಳ ಹಿಂದೆ ಎರಡೂ ಕಿಡ್ನಿಗಳ ವೈಫಲ್ಯದಿಂದ ಬಹಳ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ನಮ್ಮ ಭಾಸ್ಕರ್ ಅವರು ನನ್ನನ್ನು ಮೀಟ್ ಮಾಡಬೇಕು ಅನ್ನೋ ಸಮಾಧಾನಗಳು ಪ್ರಯತ್ನ ಪಟ್ಟರು. ಕೊನೆಗೆ ಇವತ್ತು ನಾನೇ ಅವರನ್ನು ಫೋನ್ ಮಾಡಿ ಮಾತಾಡಿಸಿದಾಗ ಅವರ ವೇದನೆಯನ್ನು ಸಂಕಟವನ್ನು ನನ್ನ ಜೊತೆ ಹಂಚಿಕೊಂಡ್ರು. ಅವ್ರ ಜೊತೆ ಒಂದು ಅವರ ಕಷ್ಟದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರ ಮನೆಗೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ನನ್ನ ಒಂದು ಕೈಲ ಸಹಾಯವನ್ನು ಮಾಡಿ ಅವರಿಗೆ ಬಂದಿದ್ದೇನೆ. ತಾವೆಲ್ಲರೂ ದಯವಿಟ್ಟು ಈ ವಿಡಿಯೋನ ಆಲಿಸ್ತಾ ಇರೋರು ಒಬ್ಬ ಹಿರಿಯ ನಿರ್ದೇಶಕರ ಮನದ ಒಂದು ನೋವನ್ನು ಪರಿಗಣನೆಗೆ ತಗೊಂಡು ಈಗ ಈ ವಿಡಿಯೋ ಜೊತೆಯಲ್ಲಿ ಅವರ ಅಕೌಂಟ್ ನಂಬರು ಮತ್ತು ಅವರ ಡೀಟೇಲ್ಸನ್ನು ಹಾಕ್ತಾ ಇದ್ದೇನೆ. ದಯವಿಟ್ಟು ತನ್ನ ಕೈಲಾದಷ್ಟು ಇವತ್ತೊಂದಿನ ಮನೆಯವ್ರ ಜೊತೆ ಪಾರ್ಟಿಗೆ ಹೋದಾಗ ಒಂದೇನೋ ಒಂದು ಊಟಕ್ಕೆ ಹೋದಾಗ ಒಂದು 1,000-2,000 ಖರ್ಚಾಗ್ಬೋದು, ಅದನ್ನು ಇವತ್ತು ಆ ಮಗು ಖರ್ಚಿಗೋಸ್ಕರ ಹಾಕೋಣ ಅನ್ನೋ ಒಂದು ಮನಸ್ಸು ಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಏನೇನೋ ಖರ್ಚುಗಳು ಮಾಡ್ತಾ ಇರ್ತಾರೆ ಬೇರೆಯವರೆಲ್ಲ, ನಾವು ಮಾಡ್ತೀವಿ, ನೀವು ಎಲ್ಲರೂ ಮಾಡ್ತೀರ. ಈ ಒಂದು ಒಳ್ಳೆಯ ಒಂದು ದೈವ ಕಾರ್ಯಕ್ಕೆ ದಯವಿಟ್ಟು ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಈ ಒಂದು ಖರ್ಚನ್ನು ಭರಿಸುವ ಶಕ್ತಿ ಅವರಿಗಿಲ್ಲ. ಭಾಸ್ಕರ್ ಅವರು ಮನೆ ಪರಿಸ್ಥಿತಿ ನೋಡಿದೆ ಇವತ್ತು, ಅವ್ರು ತುಂಬ ಅವರ ಪರಿಸ್ಥಿತಿ ಬಹಳ ತುಂಬ ತೊಂದರೆಯಲ್ಲಿದ್ದಾರೆ. ಅದನ್ನು ನಾನು ಜಾಸ್ತಿ ಹೇಳೋಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಯಾಕಂದರೆ ನಾನು ಕಣ್ಣಾರೆ ಕಂಡಿರೋದ್ರಿಂದ ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮೇಲೆ ನನ್ನ ಅಭಿಮಾನಿ ದೇವರಿಗೆ ಪ್ರೀತಿಯಿಂದ ನನ್ನ ಮೇಲೆ ಇಟ್ಟಿರೋ ಗೌರವದಿಂದ ದಯವಿಟ್ಟು ಅವ್ರಿಗೂ ಸಹಾಯ ಮಾಡಿ. ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಅವರವ್ರ ಅಕೌಂಟಲ್ಲಿ ದುಡ್ಡುಗಳು ಕೇಳ್ತಾ ಇದ್ದಾರೆ. ಇದು ಆ ಥರದ್ದು ಕೇಸ್ ಅಲ್ಲ, ಇದು ಇನ್ನೇನ್ ಕೇಸು, ನಾನು ಕಣ್ಣಾರೆ ಕಂಡಂತಹ ಕೇಸು. ದಯವಿಟ್ಟು ತಮ್ಮ ಕೈಲಾದ ಸಹಾಯವನ್ನು ಆ ಮಗುವಿನ ಆರೈಕೆಗೋಸ್ಕರ. ಮಗು ಅಂದರೆ 32 ವರ್ಷದ ಒಂದು ಬಾಲಕ, ಅವನು ಪರಿಸ್ಥಿತಿ ಆಗಿದೆ ಅವ್ರ ಮನೆಯದು. ದಯವಿಟ್ಟು ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಕೆಳಗೆ ಕೊಟ್ಟಿರ್ತಕ್ಕಂತಹ ಅವರ ಅಕೌಂಟ್ ಡೀಟೇಲ್ಸ್ ಇದೆ, ಗೂಗಲ್ ಪೇ ಇದೆ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೂಡ ಇದೆ. ದಯವಿಟ್ಟು ಡೈರೆಕ್ಟಾಗಿ ತಾವೇ ಅವರಿಗೆ ಒಂದು ಆದಷ್ಟು ನಮ್ಮ ಕೈಲಾದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಮಾಡಿದರೆ ಅವ್ರಿಗೂ ಬಹಳ ಒಂದು ಇಂಥ ಒಂದು ಕಾಲದಲ್ಲಿ ನಾವೊಂದು ಆಸರೆ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇವೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಯಾರೂ ಅನ್ಯತ ಭಾವಿಸಬೇಡಿ. ದಯವಿಟ್ಟು ತಾವೆಲ್ಲರೂ ಕೂಡ ಸಹಾಯ ಮಾಡ್ತಿರೋ ಒಂದು ಭರವಸೆಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. Thank you.
ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.